ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ತುಕನಟ್ಟಿ ಈ ಶಾಲೆಯ ವಿದ್ಯಾರ್ಥಿಗಳು ಅಭಿನಯಿಸಿರುವ ನಾಟಕ ಇದು. ನಿರ್ದೇಶನ ಎವಿ ಗಿರಣ್ಣವರ್, ಪ್ರಧಾನ ಗುರುಗಳು ಎಚ್ಪಿಎಸ್ ತುಕನಟ್ಟಿ. ಧ್ವನಿ ಮುದ್ರಣ ಶ್ರೀ ಶಿವಾಜಿ ಪಾಟೀಲ್, ನ್ಯೂ ಸ್ಪರ್ಧಾ ರೆಕಾರ್ಡಿಂಗ್ ಸ್ಟುಡಿಯೋ ಗೋಕಾ. ನೇಗಿಲ್ಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಲಕ್ಷ್ಮೀ, ಏ ಲಕ್ಷ್ಮೀ, ಲಗುನ ನೆರಕ್ಕೆ ಏನಾರ ಕೊಡ, ಹೊಲದ ಕಡೆ ಹೋಗಿ ಬರ್ತೇನೆ. ಈ ವರ್ಷ ಬೆಳೆ ಭಾಳ ಚಲೋ ಬಂದೈತಿ. ದೇವರ ದಯದಿಂದ ರಾಶಿ ಆಗಿ ಕೈಗೆ ಬಂದ್ರೆ ನಮ್ಮೆಲ್ಲ ಕಷ್ಟ ದೂರ ಆಗ್ತಾವೆ. ಬ್ಯಾಂಕಿನ ಸಾಲ ಬಡ್ಡಿ ತೀರಿಸಬೇಕು, ಗೌಡ್ರ ಕಡೆ ತಂದ ಕೈಗಡ ಕೊಡಬೇಕು, ಮಗಳ ಮದುವೆ ಮಾಡಬೇಕು. ಬೀಗರು ಗಡಬಡಿ ಮಾಡಕತ್ಯಾರ. ಮಗನ ನೌಕರಿ ಯಾವಾಗ ಬರ್ತೈತೋ ಏನೋ. ದೇವರ ಎಲ್ಲ ಕಷ್ಟದಿಂದ ನೀನ ಪಾರ್ ಮಾಡಬೇಕು. ಏನ್ ಮಾಡಿದ್ರಿ, ನಾ ನಿಮ್ ಕೈ ಗೂಡ್ಬೇಕಂದ್ರ ಆಗವಲ್ತು. ಮೈಯಾಗ ಹುಷಾರಿಲ್ದಂಗ ಆಗಿ ಬದುಕಾಕೂ ಆಗವಲ್ತು, ಸಾಯಾಕೂ ಆಗವಲ್ತು. ಏನ್ ಮಾಡ್ಲಿ, ಹೊಟ್ಟೆಯಾಗ ಖಾರ ಕಲಿಸ್ದಂಗ ಆಗತೈತಿ. ಇರ್ಲಿ ಬಿಡ, ದುಡಿಯಾಗ ಸಾಕಷ್ಟು ದುಡಿದಿ. ದೇವ್ರ ಇಚ್ಛಾ ಹೆಂಗೈತೋ ಹಂಗ ಆಗ್ಲಿ. ನಾಲ್ಕು ದಿನ ಆತು, ಮಳಿನ ನಿಲ್ವಾತು. ಹಿಂಗಾದ್ರೆ ಬೆಳೆ ಗತಿ ಏನು ಅಂತೀನಿ. ರಮಣ ಘಾತ ಆತು, ನಾರಾಯಣ ಘಾತ ಆತು. ಏನಾತುಲೇ ಭೀಮ್ಯ, ಏನಾತು? ಹೊಳಿಗೆ ಮಹಾಪುರ ಬಂದ ನಮ್ಮ ಹೊಲ ಎಲ್ಲ ಮುಳು ಹೋಗ್ಯಾವ. ಹೊಲ್ದಾಗ ನಿಮ್ ಗುಡಿಸಲ ಕೊಸ್ಕೊಂಡು ಹೋಗೈತಿ. ದನ ಕರ ಆಡ ಎಲ್ಲ ಹೊಳಿ ಹರ್ಕೊಂಡು ಹೋಗ್ಯಾವ. ಅಯ್ಯೋ ದೇವರ, ಏನ್ ತಂದಿಟ್ಟಿಪ್ಪ ನಮಗ, ಏನ್ ತಂದಿಟ್ಟಿ? ಕೈ ಬಂದು ತುತ್ತ ಬಾಯಿ ಬರ್ದಂಗ ಮಾಡಿದ್ರು ಅಪ್ಪ. ಹೊಟ್ಟಿ ಮ್ಯಾಗ ಬರೀ ಅಳಿ, ಮುಂದ ಹಿಂಗಾದ್ರೆ ಹೆಂಗ ಮಾಡೋದು ಭೀಮ, ಹೆಂಗ ಮಾಡೋದು? ಸಮಾಧಾನ ಮಾಡ್ಕೋ ರಾಮಣ್ಣ, ಸಮಾಧಾನ ಮಾಡ್ಕೋ. ಏನ್ ದೇವ್ರ ಹಚ್ಚಿದ ಆಕತಿ? ರಮಣ, ಏ ರಮಣ, ಸಾಲ ತಗೊಂಡು 3 ವರ್ಷ ಆಯ್ತು, ಅಸಲು ಇಲ್ಲ ಬಡ್ಡಿನೂ ಇಲ್ಲ. ಹಿಂಗಾದ್ರೆ ನಾವು ಬ್ಯಾಂಕ್ ಹೆಂಗ್ ನಡೆಸೋದ? ಇಲ್ರಿ ಸಾಹೇಬ್ರ, ನಾವು ಭೂಮಿ ತಾಯಿ ಮಕ್ಕಳು, ನಾವ ಯಾರಿಗೂ ಮೋಸ ಮಾಡೋರಲ್ಲ. ಪರಿಸ್ಥಿತಿ ನೀವ ನೋಡಾಕತ್ತೀರಿ, ಇಂಥದ್ರಾಗ ಏನ್ ಮಾಡೋದು ನೀವು ಹೇಳ್ರಿ. ನೋಡ್ಪ, ಅದೆಲ್ಲ ನಂಗೆ ಗೊತ್ತಿಲ್ಲ. ಎಲ್ಲಾರು ಹಿಂಗ ಅಂದ್ರ ನಾವ್ ಎಲ್ಲಿ ಹೋಗೋಣ? ಏನೋ ಒಳ್ಳೆ ಮನುಷ್ಯ ಅಂತ ಬಿಟ್ಟಿದೀವಿ, ಇನ್ನು ಮುಂದೆ ನಡೆಯಂಗಿಲ್ಲ. ವಾರದೊಳಗೆ ಏನಾರು ಒಂದು ವ್ಯವಸ್ಥೆ ಮಾಡು, ಇಲ್ಲಾಂದ್ರ ಆಸ್ತಿ ಹರಾಜು ಮಾಡ್ಬೇಕಾಗ್ತೈತಿ ನೋಡು. ವಿಚಾರ ಮಾಡು, ನಾ ಬರ್ತನ. ನೋಡಪ್ಪ ರಾಮಣ್ಣ, ಸಾಹೇಬ್ರು ಹೇಳುದು ಕರೆ ಐತಿ. ಅವ್ರು ಹೇಳುದು ನಿನ್ ಸಲುವಾಗೇನೆ, ಏನಾರ ಮಾಡಿ ಭಾರ ಇಳಿಸ್ಕೊಂಡ್ಬಿಡ. ಏನ್ಪ ರಾಮ, ರೊಕ್ಕದ ವ್ಯವಸ್ಥೆ ಏನ್ ಮಾಡಿದೆ? ನನಗೂ ಕೇಳಿ ಕೇಳಿ ಬೇಸ ಆಗೋಯ್ತೆ. ಗೌಡ್ರ, ಎಲ್ಲ ಗೊತ್ತಿದ್ದು ಹಿಂಗ್ ಕೇಳಾಕತ್ತೀರ, ಸ್ವಲ್ಪ ದಿನ ತಡ್ಕೋರಿ, ಏನಾರ ವ್ಯವಸ್ಥೆ ಮಾಡ್ತೀನಿ. ಏನ್ ವ್ಯವಸ್ಥೆ ಮಾಡ್ತೆ? ನಮ್ ರೊಕ್ಕ ಗಿಡದಾಗಿಂದ ಬಂದಾವೇನ? ನಮಗೂ ತಾಪತ್ರ ಅದಾವ, ಏನ್ ಮಾಡ್ತೀವಿ ಗೊತ್ತಿಲ್ಲ. ಹೊಲ ಮಾರಾದ್ರೂ ರೊಕ್ಕ ನಮ್ಗೆ ಕೊಟ್ಬಿಡ, ತಿಳಿತಿಲ್ಲ. ಮತ್ತೆ ಮನೆ ತನಕ ಬರುವಂಗ ಮಾಡ್ಬೇಡ, ತಿಳಿತಿಲ್ಲ. ಅವ್ವ ಭೂಮಿ ತಾಯವ್ವ, ಯಾಕವ್ವ ಯಾಕೆ, ನಾ ಏನ್ ತಪ್ಪು ಮಾಡೀನಿ, ಯಾಕೆ ಇಂಥ ಪರಿಸ್ಥಿತಿ? ನೀನ ನಮ್ಮವ್ವ ಅಂತ ಬೆವರಲ್ದ ರಕ್ತ ಅಭಿಷೇಕ ನಿನ್ನ ಮ್ಯಾಲ ಮಾಡೀನಿ. ನೀಚರು, ಭಷ್ಟ್ರು, ಕಳ್ಳರು, ಕದೀಮರು ನನ್ನ ನೋಡಿ ನಗಾಕತ್ಯಾರ.
ಇದು ನಿನಗರ ಚಂದ ಕಾಣ್ತೈತೇನವಾ? ಹೇಳುವಾ ಹೇಳು. ಮಣ್ಣ ನಂಬಿದವರು ಮಣ್ಣು ಪಾಲಾದರು ಅನ್ನೋ ಶಬ್ದ ನಿನಗೆ ಬರಬಾರದು. ನಿನಗೆ ಬರಬಾರದವಾ? ನಿನಗೆ ಬರಬಾರದು. ಲಕ್ಷ್ಮವ್ವ ಲಕ್ಷ್ಮವ್ವ, ಏನ್ ಮಾಡಕತ್ತೇವ? ಬಾ ಸಂಗವ್ವ ಬಾ. ಏನ್ ಮಾಡ್ಲಿ, ದೇವ್ರ ನನಗ್ ಇಂಥ ಗತಿ ತಂದಿಟ್ಟಾನ. ದುಡ್ಯಾಕ ಆಗ್ವಲ್ತು, ದುಃಖ ಬಡಿಯಾಕ ಆಗ್ವಲ್ತು. ಎಲ್ಲಾರಿಗೂ ಭಾರ ಇಕ್ಕುಂತೀನಿ. ಹೊಳಿ ಬಂದ್ ಎಲ್ಲಾ ಕೊಚ್ಕೊಂಡು ಹೋದಂಗ ಆ ದೇವ್ರ ನನಗೂ ಯಾಕೆ ಕರ್ಕೊಂಡು ಹೋಗ್ವಲ್ಲ ಅಂತೀನಿ. ಹೋಗ್ಲಿ ಬಿಡ, ನಂದ ಆತ. ಯಾಕೆ ಬಂದಿದ್ದೀವ? ಏನಿಲ್ಲಕ್ಕ, ಬಾಳ ದಿನ ಆತ್ ನೋಡಿ, ನೋಡ್ಬೇಕನ್ನಿಸ್ತು ಬಂದಿದ್ನಿ. ಏನ್ ಚಿಂತೆ ಮಾಡಕ್ ಹೋಗ್ಬೇಡ, ದೇವ್ರ ಅದಾನ. ಅವ ನಂಬಿದವ್ರ ಕೈ ಬಿಡಂಗಿಲ್ಲ, ಕಷ್ಟ ಕೊಟ್ಟಂಗ ಸುಖಾನು ಕೊಡ್ತಾನ. ಚಿಂತೆ ಮಾಡ್ಬೇಡ, ನಾವೇನಿಲ್ಲ ನಿಲ್ಲ, ಮರಿಬೇಡ, ನಾ ಬರ್ತನವ. ಯಾಕ ಲಕ್ಷ್ಮಿ ಯಾಕ, ಏನಾತು, ಹಿಂಗ್ಯಾಕ ಮಾಡಕತ್ತಿ? ಲೇ ಸುನೀಲ, ಸುಮಿತ್ರ ಬರ್ಯೋ, ನಿಮ್ಮವ್ವ ಯಾಕೋ ಒಂಥರ ಮಾಡಕತ್ತಾಳು. ಬರ್ಯೋ, ನಿಮ್ಮವ್ವ ಯಾಕೋ ಒಂಥರ ಮಾಡಕತ್ತಾಳು. ಯವ್ವ ಯಾಕವ್ವ, ಏನಾತ? ತ್ರಾಸ್ ಮಾಡ್ಕೋಬೇಡವ, ತ್ರಾಸ್ ಮಾಡ್ಕೋಬೇಡ, ಆರಾಮಿರು ಆರಾಮಿರು. ಯವ್ವ ಯಾಕವ್ವ, ಏನಾತು, ತ್ರಾಸ್ ಮಾಡ್ಕೋಬೇಡವ. ಯವ್ವ ನಮಗ ಆಧಾರ ಅಂದ್ರ ನೀನು. ನಿನಗೇನಾರ ಆದ್ರ ನಾವು ಬೀದಿ ಪಾಲಾಗ್ತೀವಿ. ಏನೂ ತ್ರಾಸ್ ಮಾಡ್ಕೋಬೇಡ, ಎಲ್ಲಾ ಸರಿ ಆಗ್ತೈತಿ. ಹ್ಯಾಂಗ್ ಬಿಟ್ಟು ಹೋಗ್ಲಿವ್ವ, ಹ್ಯಾಂಗ್ ಬಿಟ್ಟು ಹೋಗ್ಲಿ? ನೀವಿಬ್ರು ಎರಡು ಕಣ್ಣಿದ್ದಂಗೆ ಅದೀರಿ. ದೇವ್ರ ಹಚ್ಚಿದ್ ಆಕೈತಿ, ದೇವ್ರ ನಮಗ್ ಒಳ್ಳೇದು ಮಾಡ್ಲಿ. ಓ ದೇವ್ರ, ಯಾಕೆ ಹಿಂಗ ಮಾಡಾಕತ್ತಿ? ನಂಗೂ ಸಾಕಾಗಿ ಹೋತು ಬದುಕೆರೆ, ಏನ್ ಮಾಡೋದು? ಈ ಜೀವನದಾಗ ರೈತಿಗೆ ಬೆಲೆ ಇಲ್ಲ. ಸಾಲದ ಗೂಪದಾಗ ಬಿದ್ದು ಹೊರಳಾಡಿ ದಿನ ಸಾಯೋದಕ್ಕಿಂತ ಒಮ್ಮೆ ಸತ್ತು ಹೋಗೋದು ಒಳ್ಳೇದು. ಎಲ್ಲಾರು ನನ್ನ ಕ್ಷಮಿಸಿ ಬಿಡ್ರಿ. ಮಳಿ ಅನ್ನೋ ಪ್ರವಾಹಕ ಹೊಲ ಕೊಚ್ಕೊಂಡು ಹೋತು, ಸಾಲ ಅನ್ನೋ ಪ್ರವಾಹಕ ಮನಿ ಕೊಚ್ಕೊಂಡು ಹೋತು, ರೋಗ ಅನ್ನೋ ಪ್ರವಾಹಕ ಹೆಂಡತಿನ ಕೊಚ್ಕೊಂಡು ಹೋಗಾಕತ್ತಿ, ನಿರುದ್ಯೋಗ ಅನ್ನೋ ಪ್ರವಾಹಕ ಮಗನ್ನ ಕೊಚ್ಕೊಂಡು ಹೊಂಟೈತಿ, ಮದುವೆ ಅನ್ನೋ ಪ್ರವಾಹಕ ಮಗಳನ್ನ. ಇನ್ನಿವೆಲ್ಲ ಸೇರಿ ನಾ ದಡ ಸರೋದು ಹ್ಯಾಂಗ? ಸಾಕು, ನಾನಾ ಮೊದಲು ಹೋಗ್ತೀನಿ, ನಾನಾ ಮೊದಲು ಹೋಗ್ತೀನಿ. ರಾಮಣ್ಣ, ಎಂತ ವಿಚಾರ ಮಾಡಕತ್ತಿ? ಯಾರಿಗೆ ಕಷ್ಟ ಬಂದಿಲ್ಲ? ಶ್ರೀರಾಮ 14 ವರ್ಷ ವನವಾಸ ಮಾಡಿಲ್ಲೇನ? ಹೆಂಡತಿನ ಕಳ್ಕೊಳ್ಳಿಲ್ಲ? ಮಕ್ಕಳು ಕಾಡಿನಾಗ ಹುಟ್ಟಿ ಕಾಡಿನಾಗ ಬೆಳೆದಿಲ್ಲೇನು? ಸತ್ಯ ಹರಿಶ್ಚಂದ್ರ ಸುಡ್ಗಾಡ್ಕಾಯಿ ಪ್ರಸಂಗ ಬರಲಿಲ್ಲ? ಪಾಂಡವರು ವನವಾಸಕ್ಕೆ ಹೋಗಲಿಲ್ಲೇನು? ಮನುಷ್ಯನಿಗೆ ಕಷ್ಟ ಬರದ ಮರಕ್ಕೆ ಬರ್ತೈತೇನೋ? ನೀನು ಮಣ್ಣಿನ ಮಗ, ಅನ್ನದಾತ, ಈ ದೇಶದ ಬೆನ್ನೆಲುಬು. ನೀನ ಹಿಂಗಾದ್ರೆ ನಿನ್ನ ನಂಬಿದವರ ಗತಿ ಏನು? ಈ ದೇಶದ ಗತಿ ಏನು ಹೇಳು? ಧೈರ್ಯಗೆಡಬೇಡ, ಜಗತ್ತಿಗೆ ಅನ್ನ ನೀಡಬಲ್ಲ ಸಾಮರ್ಥ್ಯ ನಿನ್ನಲ್ಲಿದೆ. ಹೇಳು, ಎದ್ದೇಳು, ಬೇಡಿಯಾಗಬೇಡ. ಹೌದು, ನಾನು ಹೇಳಿಯಾಗಲಾರೆ, ಎಲ್ಲವನ್ನು ಮೆಟ್ಟಿ ನಿಲ್ಲುವೆ. ಗುಡುಗು ಮಿಂಚುಗಳಿಗೆ ಹೆದರದ ನಾನೇಕೆ ಹೆದರಬೇಕು? ಅವ್ವ ಭೂಮಿ ತಾಯಿ, ನಿನ್ನ ಮಗ ಹೇಳಿಯಲ್ಲ, 1000 ಕಷ್ಟಗಳನ್ನು ಎದುರಿಸುವ ಶಕ್ತಿಯನ್ನು ನೀಡು. ಇಲ್ಲ, ಸಾವು ಸಮಸ್ಯೆಗೆ ಪರಿಹಾರ ಅಲ್ಲ, ನಾನು ಬದುಕಬೇಕು, ಬದುಕಿ ಸಾಧಿಸಬೇಕು, ಬದುಕಿ ಸಾಧಿಸಬೇಕು. ಅಪ್ಪ ಅಪ್ಪ, ಸಂತೋಷದ ಸುದ್ದಿ, ನನಗ ಕೆಲಸ ಸಿಕ್ತು, ಅದು ಕೃಷಿ ಇಲಾಖೆಯಲ್ಲಿ, ಕೈ ತುಂಬ ಸಂಬಳ. ಇನ್ನು ಚಿಂತೆ ಬೇಡಪ್ಪ, ನಾ ಎಲ್ಲ ನೋಡ್ತೀನಿ. ನೋಡ್ರಮ್ಮಣ್ಣ, ಚಿಂತೆ ಮಾಡಬೇಡ, ಸರ್ಕಾರ ರೈತರ ಸಾಲ ಮನ್ನಾ ಮಾಡೈತೆ, ಅದು ಅಲ್ಲದ ನಿಮ್ಮ ಬೆಳೆಗೆ ಪರಿಹಾರ ಅಂತ ಹಣನೂ ಕಳಿಸೈತೆ. ಆ ಚೆಕ್ ಹೊಡಾಕ ಬಂದಿವಿ, ತಗೋ ರಮ್ಮಣ್ಣ ತಗೋ.
ರಮಣ್ಣವ್ರೆ ದಯವಿಟ್ಟು ಕ್ಷಮಿಸಿ, ನಿಮ್ಮ ಮಗಳ ಕಾಲ್ಗುಣ ಭಾಳ ಚಲೋ ಐತ್ರಿ, ನಮ್ಮ ಎಲ್ಲ ಸಮಸ್ಯೆನೂ ಬಗೆಹರಿದಾವ, ನಮ್ಮ ಮಗಗ ಒಳ್ಳೆ ಕೆಲಸನೂ ಸಿಕ್ಕೈತೆ. ಅದಕ್ಕೆ ನೀವು 1 ರೂಪಾಯಿ ಖರ್ಚು ಮಾಡಕ್ಕೆ ಹೋಗ್ಬೇಡ್ರಿ, ನಾವೇ ಎಲ್ಲ ಮಾಡ್ಕೋತೇವೆ. ಲಗುಣ ಹುಡುಗಿ ಹಬ್ಬಿಸ್ಬಿಡೋನು, ಏನಂತಾರೆ? ಅಲ್ರೋ ಮಾರಾಯ, ಗೌಡ್ರು ಬಿಟ್ಟು ಹೋಳಿಗೆ ಹೆಂಗೆ ಗೊತ್ತೀರಿ? ರಮಣ್ಣ ಸೀಟ್ನಾಗ ಏನೋ ಒಂದು ಅನ್ನಿ. ಈಗ ನಾ ಏನು ಸಾಲ ಕೇಳಕ್ ಬಂದಿಲ್ಲ, ನನ್ನ ಮಗಳನ್ನ ನೀನು ಸೊಸಿ ಮಾಡ್ಬೇಕಂತೀನಿ. ಹುಡುಗ ಭಾಳ ಒಳ್ಳೆ ಹೋದಾನ, ರೊಕ್ಕ ರೂಪಾಯಿ ತೊಗೊಂಡು ಏನು ಮಾಡೈತಿ? ಏನಂತೀರಿ? ಅವ್ವ ಭೂಮಿ ತಾಯವ್ವ, ಏನು ನೀನು ಹೇಳಿಲ್ಲ? ಕೈ ಹಿಡಿದವ್ರನ್ನ ಎಂದೂ ನೀ ಕೈ ಬಿಡಂಗಿಲ್ಲ ಅನ್ನೋದು ಸತ್ಯ ಆತು. ಅದಕ್ಕೆ ಎಲ್ಲರಿಗೂ ಒಂದು ಮಾತು ಹೇಳ್ತೀನಿ, ಜೀವ ಭಗವಂತ ಕೊಟ್ಟ ವರ, ಅದನ್ನು ಹಾಳು ಮಾಡೋದು ಬೇಡ. ಎಲ್ಲನೂ ಎದುರಿಸಿ ಒಂದಾಗಿ ಚೆಂದಾಗಿ ಬಾಳೋರು, ಎಲ್ಲರೂ ಒಂದಾಗಿ ಚೆಂದಾಗಿ ಬಾಳು. ಕೂಡಿ ಬಾಳೋಣ, ಎಲ್ಲೆಂದು ಸೇರಿ ದುಡಿಯೋಣ. ಕೂಡಿ ಬಾಳೋಣ, ಎಲ್ಲೆಂದು ಸೇರಿ ದುಡಿಯೋಣ. ದುಡಿಮೆಯೇ ಬಡತನ ಅಳಿಸಲು ಸಾಧನ. ಕೂಡಿ ಬಾಳೋಣ, ಎಲ್ಲೆಂದು ಸೇರಿ ದುಡಿಯೋಣ.